ನನ್ನ ಅಭಿಪ್ರಾಯದ ಪ್ರಕಾರ ಚೇಂಜ್ ಆದರೆ ಉತ್ತಮ ಬೇರೆ ಗವರ್ಮೆಂಟ್ ಬರಬೇಕು. ಒಂದೇ ಪಕ್ಷ ಕಂಟಿನ್ಯೂ ಇದ್ದರೆ ಆ ದೇಶನೇ ಹಾಳಾಗೋಯ್ತದೆ. ಹಿಂದೆ ಅಂತೀವರು ಕಾಂಗ್ರೆಸ್ ಬ್ಯೂರೋ ಇನ್ವೆಸ್ಟಿಗೇಷನ್ ಅಂತ ಸುಲಲಿತವಾಗಿರಬೇಕು. ಒಂದು 5 ವರ್ಷ ಒನ್ ಟರ್ಮ್ಗೆ ಒಂದು ಸರ್ಕಾರ ಇರಬೇಕು. ಈಗ ಮಾಡಿದ್ದೆ ಏನು ಹೇಳು, ಆಪರೇಷನ್ ಕಮಲ. ಆ ಕಮಲ ಮಾಡೋಕೆ ಅವ್ರು ಯಾಕೆ ಬರಬೇಕು? ನನ್ನ ಅಭಿಪ್ರಾಯದ ಪ್ರಕಾರ ಚೇಂಜ್ ಆದರೆ ಉತ್ತಮ ಬೇರೆ ಗವರ್ಮೆಂಟ್ ಬರಬೇಕು. ಏನಕ್ಕೆ ಅಂತಂದ್ರೆ ನಮ್ಮ ದೇಶನ ಸುಭಿಕ್ಷವಾಗಿ ಆಳ್ಬೇಕು ಅಂತ ಒಂದೊಂದು ಟರ್ಮು ಒಂದು ಪಕ್ಷ ಇರಬೇಕು. ಒಂದೇ ಪಕ್ಷ ಕಂಟಿನ್ಯೂ ಇದ್ದರೆ ಆ ದೇಶನೇ ಹಾಳಾಗೋಯ್ತದೆ. ಈಗ ಶ್ರೀಲಂಕಾ ಹಾಳಾಯ್ತು ನೋಡಿ, ಹಂಗಾಯ್ತು ನಮ್ಮ ದೇಶನೇ. ಬರೀ ಮತೀಯ ಗಲಭೆಗಳು, ಜಾತಿ ಗಲಭೆಗಳು ಆಯ್ದು ಉಗಿದ್ದು ಶುರುವಾಯ್ತವೆ. ಬರೀ ನೀವು ನೋಡಿದ್ರೆ ಈಗ ನಿಮ್ಗೆ ಎಷ್ಟು ಏಜು? 26 ವರ್ಷದಿಂದ ಎಷ್ಟು ಚುನಾವಣೆಗಳು ನೋಡಿದಿರಿ? ಹಾಂ, ಎಷ್ಟು ಗೌರ್ಮೆಂಟ್ ನೋಡಿದಿರಿ? ಹಾಂ, 3 ಗೌರ್ಮೆಂಟಲ್ಲಿ ಇಷ್ಟು ಐಡಿ ಇಟಿ ಕರ್ನಾಟಕದಲ್ಲಿ ಬೇರೆ ಯಾವ್ದಾದ್ರು ಸರ್ಕಾರದಲ್ಲಿ ಇತ್ತಾ? ಇನ್ಕಮ್ ಟ್ಯಾಕ್ಸ್ ಆಗಲಿ, ಲೈಟನೇ ಆಗಲಿ, ಬಿಟಿನೇ ಆಗಲಿ, ಡಿಡಿನೇ ಆಗಲಿ, ಐಡಿನೇ ಆಗಲಿ, ಈ CBI ಆಗಲಿ ಇತ್ತಾ? ಹಿಂದೆ ಅಂತೀವರು ಕಾಂಗ್ರೆಸ್ ಬ್ಯೂರೋ ಇನ್ವೆಸ್ಟಿಗೇಷನ್ ಅಂತ. ಈಗ ಏನಾಯ್ತ ಗೊತ್ತಾ, BJP ಫಾರ್ ಇನ್ವೆಸ್ಟಿಗೇಷನ್ ಅನ್ನೋ ಆಗ್ಬಿಡೋದು. ಆ ಮಟ್ಟಕ್ಕೆ ಹೋಗಬಾರ್ದು ದೇಶ. ಸುಲಲಿತವಾಗಿರ್ಬೇಕು, ಒಂದು 5 ವರ್ಷ ಒನ್ ಟರ್ಮ್ಗೆ ಒಂದು ಸರ್ಕಾರ ಇರಬೇಕು. ಇದು ಬುಡ್ಲಿ ಎಳ್ಕೊಳ್ಳೋದು ಆಮೇಲೆ ಇನ್ನೊಂದು ಪಕ್ಷಾಂತರ ನಿಷೇಧ ಕಾಯ್ದೆ. ಈ ಮೋದಿನೇ ಇದ್ರಿ ಈ ಟರ್ಮ್ ಒಳಗಡೆ ಅವ್ರದ್ದು ಬಹುಮತ ಇದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ತರಲೇಬೇಕು. ಅವನು ಒಂದು ಟರ್ಮ್ ಗೆದ್ದ ಮೇಲೆ 5 ವರ್ಷ ಪಾರ್ಟಿಲಿ ಇರಬೇಕು. ಇಲ್ಲ ಅಂತಂದ್ರೆ ಇವ್ರು ಬರೀ ದುಡ್ಡಲ್ಲೇ ಹೋಗೋದು, ದುಡ್ಡಲ್ಲೇ ಹೋಗೋದು, ಬರೀ ದುಡ್ಡು. ಈಗ ನೋಡ್ತಾ ಇದ್ದೀರಿ, ಕರ್ನಾಟಕ ಆಯಿತು, ಮಹಾರಾಷ್ಟ್ರ ನಡೀತು, ಅದು ಬಿಟ್ಟ ಮೇಲೆ ಇನ್ನೊಂದು ಯಾವುದೋ ಆಯಿತು. ಆದರೆ ಇದಾಗ ಪಶ್ಚಿಮ ಬಂಗಾಳದ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಅಲ್ಲೊಂದು ಸ್ವಲ್ಪ ಕ್ಯಾಂಡ್ ಒಳಗೆ ತಗೊಂಡ್ಲ ಅಮ್ಮ. ಬರಬಾರ್ದು, ಹೋಗ್ಲೇಬೇಕು, ಯಾಕೆಂತಂದ್ರೆ ಅವರು ಪೂರ್ಣ ಬಹುಮತ ಬಂದಿಲ್ಲ. ಈಗ ಮಾಡಿದ್ದೆ ಏನು ಹೇಳು, ಆಪರೇಷನ್ ಕಮಲ. ಆ ಕಮಲ ಮಾಡೋಕೆ ಅವ್ರು ಯಾಕೆ ಬರಬೇಕು? ಯಾರು ದುಡ್ಡದು? ಇವರು 1000 ಕೋಟಿ ಖರ್ಚು ಮಾಡ್ತಾರೆ, 17 ಜನ MLA ಕರ್ಕೊ ಬರ್ತಾರೆ. ಎಷ್ಟು 1000 ಕೋಟಿ ಹೇಳ್ಕೊಂಡೋದ್ರು? ಎಷ್ಟು 1000 ಕೋಟಿ ಖರ್ಚು ಮಾಡಿರ್ಬೋದು? ಸಾಧಾರಣ ಸುಮಾರಾಗಿ ಹೇಳಬೇಕು ಅಂದರೆ ಅದೆಲ್ಲ ಬೇಕಿತ್ತ ನಮ್ಮ ರಾಜ್ಯಕ್ಕೆ? ಆ ದುಡ್ಡಲ್ಲಿ ಯಾರು ದುಡ್ಡು? ಸಾರ್ವಜನಿಕರ ತೆರಿಗೆ ಹಣ. ಸಾರ್ವಜನಿಕರಿಗೆ ಏನು ಅನುಕೂಲತೆ ಮಾಡಿದಿರಿ? ಈಗ ನಮ್ಮ ಮಂಡ್ಯ ನಗರದಲ್ಲಿ ಯಾವ್ದಾರುವೆ ಬೀದಿಗಳು ನೋಡಿದಿರಾ? ಪೇಟೆ ಯಾವುದೇ ಜಿಲ್ಲೆಯಲ್ಲಿ ಆ ರಸ್ತೆಗಳು ಹೆಂಗಿದೆ? ಅದೇ ದುಡ್ಡನ್ನು ಇಲ್ಲಿ ಖರ್ಚು ಮಾಡ್ಬೋದಾಗಿತ್ತಲ್ಲ. ಸರ್ಕಾರ ಯಾವ್ದು ಬರೋದು ಬೇಕಾಗಿಲ್ಲ ನನಗೆ, ಒಂದೊಂದು ಸರ್ಕಾರ ಬದಲಾವಣೆ ಆಗಬೇಕಷ್ಟೇ. ಯಾರು ಅಭಿವೃದ್ಧಿ ಪರ ಇರ್ತಾರೋ ಅವ್ರು ಆಗಬೇಕು. ಶ್ರೀನಿವಾಸ ಅವಶ್ಯಕತೆ ಇಲ್ಲ, ಅವರು ಹೋಗ್ಬಿಟ್ರೆ ಚಂದ. ಬೇರೆಯವ್ರು ಯಾರ್ಯಾರು ಟಿಕೆಟ್ ಕೊಡ್ಬೇಕು, ಅವ್ನಿಗೆ ಶ್ರೀನಿವಾಸ ಟಿಕೆಟ್ ಕೊಟ್ಟರೆ ಪ್ರಯೋಜನ ಇಲ್ಲ. ಹಂಗೆ ಥರ ಏನು ಪ್ರಯೋಜನಪ್ಪ? ಏಜ್ ಆಯಿತು, ಅವ್ರಿಗೆ ಅವಶ್ಯಕತೆ ಇಲ್ಲ. ನನ್ನ ಅಭಿಪ್ರಾಯದ ಪ್ರಕಾರ ಯಾರು ಯೂಸು ಕೊಡಬೇಕು.